ಮಧ್ಯಾಹ್ನ 1:28 to 1:45 ಒಳಗೆ ಶುಭ ಮುಹೂರ್ತದಲ್ಲಿ ಕೋಣೆಯ ಬಾಗಿಲು ತೆರೆಯೋದಕ್ಕೆ ಸಮಿತಿ ಸಿದ್ಧತೆ ಮಾಡಿಕೊಂಡಿದೆ. 11 ಜನರ ಸಮಿತಿಯಿಂದ ರತ್ನ ಭಂಡಾರದ ಕೋಣೆ ತೆಗೆಯೋ ಸಿದ್ಧತೆಗಳಾಗಿದೆ. ಹೆಚ್ಚಿನ ಪೊಲೀಸ್ ಭದ್ರತೆ ನಿಯೋಜಿಸಿದ್ದಾರೆ. NDRF ತಂಡವನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಈಗಿಂದಾನೇ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಭಕ್ತರಿಗೆ ಪ್ರವೇಶವನ್ನು ಕೂಡ ನಿರ್ಬಂಧಿಸಲಾಗಿದೆ. ಭಕ್ತರಿಗೆ ಇವತ್ತು ಪ್ರವೇಶ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಜಗದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಜಗದೀಶ್, ಇನ್ನೇನು 1:28 ನಂತರ ಅಂದರೆ ಕೆಲವೇ ಕ್ಷಣಗಳು ಮಾತ್ರ ಉಳಿದಿದೆ. 46 ವರ್ಷಗಳ ಕುತೂಹಲ, ಇವತ್ತು ಅದಕ್ಕೆ ಉತ್ತರ ಸಿಗುತ್ತಾ? ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೋಣೆಯ ಬಾಗಿಲು ತೆರೆಯೋದಕ್ಕೆ? ವಿಜಯ್, ಬಹು ನಿರೀಕ್ಷಿತವಾದಂತಹ ಪುರಿ ಜಗನ್ನಾಥ ರತ್ನ ಭಂಡಾರದ ಕೋಣೆಯನ್ನು ತೆಗೆದಕ್ಕೆ ಕ್ಷಣಗಳನ್ನೇ ಈಗಾಗಲೇ ಆರಂಭ ಆಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ತಯಾರಿಗಳನ್ನು ಈಗಾಗಲೇ ರತ್ನ ಭಂಡಾರದ ಸಮಿತಿ ಮಾಡಿಕೊಂಡಿದೆ. ಆ ಒಂದು ಸಮಿತಿಯ ಮಾಡಿಕೊಂಡಿರುವಂತಹ ಮಾಹಿತಿಯ ಪ್ರಕಾರ ಈಗ ಬೆಳಗ್ಗೆಯಿಂದನೂ ಸಹಿತ ಬಹಳಷ್ಟು ಕಾರ್ಯಚಟುವಟಿಕೆಗಳು ಈಗಾಗಲೇ ಪುರಿ ಜಗನ್ನಾಥ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ. ಈಗಾಗಲೇ ಅದಕ್ಕೆ ಸಮಯವನ್ನು ಸಹಿತ ನಿಗದಿಯನ್ನು ಮಾಡಲಾಗಿದೆ. ಯಾಕಂದರೆ ಯಾವುದೇ ಒಂದು ಏನಂದರೆ ಕೋಣೆಯನ್ನು ತೆಗಿಬೇಕು, ಅಂಥದ್ರಲ್ಲೂ ಪ್ರಮುಖವಾಗಿ ಏನಂತಂದರೆ ಈ ರೀತಿಯಾಗಿ ದೈವಪೂರ್ವಿತ ಆಗಿರ್ತಕ್ಕಂತಹ ಒಂದು ರತ್ನ ಭಂಡಾರದ ಕೋಣೆನ ತೆಗಿಬೇಕು ಅಂತಂದ್ರೆ ಅದಕ್ಕೆ ಶಾಸ್ತ್ರೋತ್ತರವಾಗಿಯೇ ಎಲ್ಲವೂ ಸಹಿತ ವ್ಯವಸ್ಥೆಯನ್ನು ಮಾಡಿಕೊಂಡು ತದನಂತರವೇ ಅದಕ್ಕೆ ತೆಗಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಅದಕ್ಕೆ ಒಳ್ಳೆಯ ಮುಹೂರ್ತವನ್ನು ನಿಗದಿಯನ್ನು ಮಾಡಲಾಗಿದೆ. ಆ ಮುಹೂರ್ತದ ಪ್ರಕಾರ ನೋಡ್ತಾ ಹೋದ್ರೆ 1:28 ಅಂದ್ರೆ ಇಲ್ಲಿಂದ ಕೇವಲ 20 ನಿಮಿಷಗಳ ಕಾಲದಲ್ಲಿ ಏನಂದ್ರೆ ಆ ಒಂದು ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಅದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. 1:28 to 1:45 ಒಳಗಾಗಿ ಆ ದೇವಾಲಯದ ನೆಲಮಹಡಿಯಲ್ಲಿರುವಂತಹ ಎರಡನೆಯ ಬಾಗಿಲು, ಒಟ್ಟು ಅಲ್ಲಿ ಎರಡು ಇದಾವೆ, ಒಟ್ಟು ಎರಡು ಬಾಗಿಲುಗಳಿದಾವೆ. ಒಂದು ಏನಂದ್ರೆ ರತ್ನ ಭಂಡಾರದ ಬಾಗಿಲು, ಮತ್ತೆ ಅದರ ಮುಂಭಾಗದಲ್ಲಿರತಕ್ಕಂತಹ ಮತ್ತೊಂದು ಕೋಣೆಯ ಬಾಗಿಲು. ಆ ಮೊದಲನೇ ಕೋಣೆಯಲ್ಲಿರುವಂತಹ ಬಾಗಿಲು ಸದಾ ಯಾವಾಗಲೂ ಸಹಿತ ಏನಂತಂದ್ರೆ ದೇವಾಲಯಕ್ಕೆ ಬಳಕೆ ಆಗುವಂತಹ ಏನಂದ್ರೆ ದೇವರಿಗೆ ಏನಂದ್ರೆ ಚಿನ್ನಾಭರಣಗಳನ್ನ ಬಳಕೆ ಮಾಡಿಕೊಳ್ಳುವಂತಹ ಒಂದು ಆಭರಣ ಇಡುವಂತಹ ಕೋಣೆ, ಅದು ಸದಾ ಓಪನ್ ಇರುತ್ತೆ. ಆದ್ರೆ ಎರಡನೆಯ ಕೋಣೆ ಯಾವತ್ತೂ ಸಹಿತ ಓಪನ್ ಆಗುವುದಿಲ್ಲ. 1979 ಓಪನ್ ಆಗಿತ್ತು. ಆ ಸಂದರ್ಭದಲ್ಲಿ ಏನಂದ್ರೆ ಒಟ್ಟು 70 ದಿವಸಗಳ ಕಾಲ ನಿರಂತರವಾಗಿ ಆ ಕೋಣೆಯಲ್ಲಿರತಕ್ಕಂತಹ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಮತ್ತೆ ಮುತ್ತು ರತ್ನಗಳು ಎಲ್ಲವನ್ನ ಸಹಿತ ಕಲೆ ಹಾಕುವಂತಹ ಅಂದ್ರೆ ಮೌಲ್ಯಮಾಪನ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಈಗ ಮತ್ತೊಂದು ಬಾರಿ ಅದಕ್ಕೆ ಇವತ್ತು ಸಾಕ್ಷಿ ಆಗಲಿರುವಂತದ್ದು. ಹಾಗಾದ್ರೆ ಯಾವ ರೀತಿಯ ಪ್ರೊಸೀಜರ್ ಇದೆ ಮತ್ತೆ ಯಾರೆಲ್ಲ ಒಳಗಡೆ ಹೋಗ್ತಾರೆ ಅನ್ನುವಂತಹ ಮಾಹಿತಿಯನ್ನು ನೋಡ್ತಾ ಹೋದ್ರೆ ವಿಜಯ್, ಒಟ್ಟು 11 ಜನರ ಕಮಿಟಿ, 11 ಜನರ ಸದಸ್ಯರ ಒಂದು ತಂಡ ಆ ಒಂದು ಬಾಗಿಲನ್ನು ಓಪನ್ ಮಾಡುತ್ತೆ, ಓಪನ್ ಮಾಡಿ ಒಳಗಡೆ ಹೋಗುತ್ತೆ. ಆ ಓಪನ್ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಒಂದು ಅತಿ ದೊಡ್ಡದಾದಂತಹ ಒಂದು ದೀಪವನ್ನ ಆ ದೇವಸ್ಥಾನದ ಆಭರಣದ ಇರುವಂತಹ ರತ್ನ ಭಂಡಾರದ ಏನು ಕೋಣೆಯ ಮುಂಭಾಗದಲ್ಲಿ ಹಚ್ಚಲಾಗುತ್ತೆ. ಜೈ ಜಗನ್ನಾಥ್ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಆ ಬಾಗಿಲನ್ನು ಓಪನ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಆ 11 ಜನರ ಕಮಿಟಿಯಲ್ಲಿ ಏನಂದ್ರೆ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಚೀಫ್ ಏನಂದ್ರೆ ಅಲ್ಲಿರುವಂತಹ ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿಗಳು ಅವರು ಬಿಸ್ವನಾಥ್ ಅವರ ನೇತೃತ್ವದಲ್ಲಿ 11 ಜನರ ಕಮಿಟಿನ ರಚನೆ ಮಾಡಲಾಗಿದೆ. ಬಿಸ್ವನಾಥ್ ಅವರು ಆ ಒಂದು ಕಮಿಟಿಯಲ್ಲ ಮುಖ್ಯ ಒಬ್ಬ ವೈದ್ಯರಿರ್ತಾರೆ, ಅದರ ಜೊತೆಗೆ ಅಂದ್ರೆ ಅಕ್ಕ ಸಾಲಿಗರು ಇಬ್ಬರು ಇರ್ತಾರೆ, ಅದರ ಜೊತೆಗೆ ಏನಂದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಆ ಒಂದು ಏನಂದ್ರೆ ಸಂಸ್ಥೆಯ ಅಧಿಕಾರಿಯು ಸಹಿತ ಒಬ್ಬರು ಇರ್ತಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಅಂದ್ರೆ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಹೋಗಲೇಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 2018 ಏನಂದ್ರೆ ಕೋರ್ಟ್ನ ಕೇಸ್ನ ಏನಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಅದನ್ನು ಮೆನ್ಷನ್ ಮಾಡಲಾಗಿತ್ತು. ಹಾಗಾಗಿ ಅವರನ್ನ ಸಹಿತ ಈ ಒಂದು ಸಮಿತಿಯಲ್ಲಿ ತೆಗೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಪುರಿ ಜಗನ್ನಾಥ ದೇವಸ್ಥಾನದ ಏನಂದ್ರೆ ಆಡಳಿತ ಮಂಡಳಿಯ ಇಬ್ಬರು ಸದಸ್ಯರುಗಳನ್ನ ಆ ಒಂದು 11 ಜನರ ಸಮಿತಿಯ ಕಮಿಟಿಗೆ ಏನಂದ್ರೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಈ ಮೂಲಕವಾಗಿ ಒಟ್ಟು 11 ಜನರ ಕಮಿಟಿ ಒಳಗಡೆ ಹೋಗುತ್ತೆ. ಹೋದಂತಹ ಸಂದರ್ಭದಲ್ಲಿ ಮೊದಲು ಆರಂಭಿಕವಾಗಿ ಈ ಹಿಂದೆ ಅಂದರೆ 2018 ಏನು ಕೀಲಿ ಕಳೆದು ಹೋಗಿತ್ತು ಅಂತ ಹೇಳಲಾಗಿತ್ತಲ್ಲ, ಅಂದರೆ ರತ್ನ ಭಂಡಾರದ ಬಾಗಿಲನ್ನು ಓಪನ್ ಮಾಡುವಂತಹ ಚಾವಿ ಕಳೆದು ಹೋಗಿತ್ತು ಅನ್ನುವಂತಹ ವಿಚಾರವನ್ನು 2018 ಆಗಿನ CM ಏನಂದರೆ ನವೀನ್ ಪಟ್ನಾಯಕ್ ಅವರಿರುವಂತಹ ಸರ್ಕಾರದ ಮುಂದೆ ಒಂದು ಸಮಿತಿ ವರದಿಯನ್ನು ಕೊಟ್ಟಿತ್ತು. ಈ ಬಾರಿ ಅಂಥದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಏನಂದರೆ ಅವಕಾಶವನ್ನು ಕೊಡಬಾರ್ದು. ಒಂದು ವೇಳೆ ನಕಲಿ ಕೀಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅಥವಾ ಒರಿಜಿನಲ್ ಕೀಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆ ಒಂದು ಬಾಗಿಲನ್ನು ಯಾವ ರೀತಿಯಾಗಿ ಓಪನ್ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಅದನ್ನು ಒಡೆಯುವಂತಹ ಪ್ರಸಂಗ ನಿರ್ಮಾಣವಾದರೂ ಸಹಿತ ನಾವು ಅದನ್ನು ಈ ಬಾರಿ ಒಡೆದು ಒಳಗಡೆ ಇರುವಂತಹ ಬಂಗಾರದ ಏನಂದ್ರೆ ಮೌಲ್ಯಮಾಪನವನ್ನು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳು ಈಗಾಗಲೇ ಆಗಿದ್ದಾವೆ. ಮತ್ತೊಂದು ಕಡೆಗೆ ಏನಂತಂದ್ರೆ ಒಳಗಡೆ ಇರತಕ್ಕಂತಹ ರತ್ನ ಭಂಡಾರ ಮತ್ತೆ ಅದರ ಜೊತೆಗೆ ಏನೋ ಬೆಳ್ಳಿ ಬಂಗಾರಗಳನ್ನ ಏನಂದ್ರೆ
ತೆಗೆದು ಕಲೆ ಹಾಕುವಂತಹ ಸಂದರ್ಭದಲ್ಲಿ ಅವುಗಳನ್ನು ಹೊರಗಡೆ ತರೋದಕ್ಕೆ ಈ ಸರಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಷ್ಟು ದಿವಸಗಳ ಕಾಲ ಏನಾಗ್ತಿತ್ತು, ಅಲ್ಲಿ ಕಲೆ ಹಾಕಿರುವಂತಹ ಸಂಪೂರ್ಣವಾದಂತಹ ಅಂದ್ರೆ ಬೆಳ್ಳಿ ಬಂಗಾರಗಳನ್ನು ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಿ ಮತ್ತೆ ಆ ವಸ್ತುಗಳನ್ನು ಆ ಒಂದು ಆಭರಣಗಳನ್ನು ಅದೇ ಜಾಗದಲ್ಲಿ ಇಡಲಾಗ್ತಾ ಇತ್ತು. ಆದರೆ ಈ ಬಾರಿ ಏನಂತಂದ್ರೆ ಆ ವಸ್ತುಗಳನ್ನು ಆ ಏನು ಬೆಳ್ಳಿ ಬಂಗಾರಗಳನ್ನು ಆಭರಣಗಳನ್ನು ಹೊರಗಡೆ ತರೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದಕ್ಕಾಗಿ ಒಟ್ಟು 6 ತೇಗದ ಮರದ ಬಾಕ್ಸ್ಗಳನ್ನು, ದೊಡ್ಡ ದೊಡ್ಡ ಬಾಕ್ಸ್ಗಳನ್ನು ಏನಂತಂದರೆ ಈಗಾಗಲೇ ದೇವಸ್ಥಾನದ ಆವರಣದ ಒಳಗಡೆಗೆ ತೆಗೆದುಕೊಂಡು ಬರಲಾಗಿದೆ. ಆ ಒಂದು ಏನು ಬಾಕ್ಸ್ಗಳಲ್ಲಿ ಸಂಪೂರ್ಣವಾಗಿ ಏನಂದರೆ ಈ ಸಿಗುವಂತಹ ಬಂಗಾರ ಮತ್ತು ಬೆಳ್ಳಿಯ ಆಭರಣಗಳು, ಒಡವೆಗಳಿಂದವೆ, ಎಲ್ಲವನ್ನು ಸಹಿತ ಅದರಲ್ಲಿ ಇಟ್ಕೊಂಡು ಹೊರಗಡೆ ತರಲಾಗುತ್ತೆ. ಮತ್ತು ಅದರ ಜೊತೆ ಜೊತೆಗೆ ಏನಂದರೆ ಒಳಗಡೆ ಹೋಗುವಂತಹ 11 ಜನರ ಕಮಿಟಿ ಏನಿದೆಲ್ಲ, ಆ 11 ಜನರ ಕಮಿಟಿಗೂ ಸಹಿತ ಕೆಲವೊಂದು ಏನಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿದ್ದಾರೆ. ಅದೇನು ಅಂತಂದರೆ, ಒಂದು ಬಾರಿ ಒಳಗಡೆ ಹೋಗುವಂತಹ 11 ಜನರ ಕಮಿಟಿ ಪೂರ್ತಿ ಕಾರ್ಯ ಮುಗಿಯುವವರೆಗೆ ಅವರು ಹೊರಗಡೆ ಬರೋದಿಲ್ಲ, ಅವರು ಯಾರ ಜೊತೆಗೂ ಸಹಿತ ಸಂಪರ್ಕವನ್ನು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಮಾಹಿತಿ ಸೋರಿಕೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಆ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಒಳಗಡೆ ಹೋಗುವಂಥವರಿಗೆ ಯಾವುದೇ ಕಾರಣಕ್ಕೂ ಸಹಿತ ಮೊಬೈಲ್ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶವಿಲ್ಲ. ಅವರು ಏನಂದರೆ ಹೊರಗಿನ ಪ್ರಪಂಚದ ಜೊತೆಗೆ ಅಂದರೆ ಹೊರಗಿನ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಕಮಿಟಿ ಪ್ಲಾನನ್ನು ಮಾಡಿಕೊಂಡಿದೆ. ಯಾಕಂದರೆ ಸ್ವಲ್ಪ ಮಟ್ಟದಲ್ಲೂ ಏನಾದರೂ ವಿಚಾರಗಳು ಏನು ಸೋರಿಕೆ ಆಗಿದ್ದೇ ಆದರೆ ಅದು ರಾಜಕೀಯವಾಗೂ ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ನೀವು 2024 ಲೋಕಸಭೆ ಮತ್ತು ಒಡಿಶಾದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ BJPಯ ಅಜೆಂಡಾದಲ್ಲಿ ಮೆನ್ಷನ್ ಆಗಿರುವಂಥದ್ದೇ ಈ ಪುರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದ ಒಂದು ಕೋಣೆಯ ರಹಸ್ಯದ ವಿಚಾರವಾಗಿ. ಯಾಕಂದರೆ BJP ಅದನ್ನು ಏನಂದರೆ ನಾವು ಈ ಬಾರಿ ಏನಂದರೆ ಓಪನ್ ಮಾಡ್ತೀವಿ ಅಂತ ಹೇಳಿತ್ತು. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಎಲ್ಲ ಕಾರಣಗಳಿಂದನೇ ಕಮಿಟಿ ಬಹಳಷ್ಟು ಜಾಗರೂಕತವಾಗಿ, ಶಿಸ್ತುಬದ್ಧವಾಗಿ, ಮುಂದಾಲೋಚನೆಯಾಗಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತು ಒಳಗಡೆ ಏನಂದರೆ ಕರೆಂಟಿನ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಅಂದರೆ ಗಾಳಿಯ ವ್ಯವಸ್ಥೆಯೂ ಸಹಿತ ಇಲ್ಲ, ಕಿಟಕಿಗಳಿಲ್ಲ ರೂಮಿಗೆ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಈಗಾಗಲೇ ಸಹಿತ ಕಮಿಟಿ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಕೆಲವೇ ಕ್ಷಣಗಳಲ್ಲಿ ಬಾಗಿಲು ಓಪನ್ ಆಗುವಂತಹ ಸಾಧ್ಯತೆ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.